ಎಲ್ರಿಗೂ ನಮಸ್ಕಾರ. ನಾವಿವಾಗ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಕವಿಗಳ ಇನ್ನೊಂದಷ್ಟು ಕವಿಗಳ ಬಗ್ಗೆ ನೋಡ್ತಾ ಹೋಗೋಣ. ಇವತ್ತು ನಾವು ಚಿಕ್ಕದೇವರಾಜರ ಕುರಿತಾಗಿ ಮತ್ತು ಚಿಕ್ಕುಪಾಧ್ಯಾಯರ ಕುರಿತಾಗಿ ಹಾಗೂ ಸರ್ವಜ್ಞನ ಕುರಿತಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಒಂದು ವಿಷಯ ಹೇಳಬೇಕಿತ್ತು. ಈಗ ನಾವು ಎಮ್ ಎ ಕನ್ನಡ ಏನು KSET ಎಕ್ಸಾಮ್ ಆಗಿರ್ಬೋದು ಅಥವಾ UGC ನೆಟ್ ಆಗಿರ್ಬೋದು ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಆಗಿರ್ಬೋದು, ಅಲ್ಲೆಲ್ಲ ಫಸ್ಟ್ ಪೇಪರು ಒಂದು ಮಾನಸಿಕ ಸಾಮರ್ಥ್ಯದ ಕುರಿತು ಇರುತ್ತೆ. ಹಲವರಿಗೆ ಇದರಲ್ಲಿ ಸಮಸ್ಯೆಗಳನ್ನ ಅದನ್ನು ಪ್ರಶ್ನೆಗಳನ್ನ ಬಿಡಿಸೋದರಲ್ಲಿ ಸಮಸ್ಯೆ ಆಗಿರೋದು ನಾವು ಗಮನಿಸಿದ್ದೀವಿ. ಹಾಗಾಗಿ ಈ ಒಂದು ವಿಡಿಯೋಗಳ ಮುಖಾಂತರ ಸರಳವಾಗಿ ಕನ್ನಡದಲ್ಲಿ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಸುಲಭವಾಗಿ ಹೇಳ್ಕೊಡೋ ಒಂದು ಪ್ರಯತ್ನ ಆಗಿದೆ. ನೀವು ಆಸಕ್ತರಾಗಿದ್ದರೆ ಈ ಕೆಳಗಡೆ ಏನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅದ್ರ ಮುಖಾಂತರ ಹೋಗಿ ನೀವು ವೀಕ್ಷಣೆ ಮಾಡ್ಬೋದು. ಮೊದಲನೇದಾಗಿ ನಾವು ಚಿಕ್ಕದೇವರಾಜನ ಕುರಿತಾಗಿ ನೋಡೋಣ. ಈತನ ಕಾಲ 1645, ಈತನ ಆಳ್ವಿಕೆಯ ಕಾಲ 1627 1704. ಮೈಸೂರು ಅರಸರಲ್ಲಿ ಒಬ್ಬ, ಈತನ ತಂದೆ ದೊಡ್ಡ ದೇವರಾಯ ಅಥವಾ ದೊಡ್ಡ ದೇವರಾಜ ಅಂತಲೂ ಕರಿಬೋದು, ತಾಯಿ ಹೆಸರು ಅಮೃತಾಂಬೆ. ರಾಜಧಾನಿ, ಈತನ ರಾಜಧಾನಿ ಶ್ರೀರಂಗಪಟ್ಟಣ ಆಗಿರುತ್ತೆ. ಅಂದರೆ ಪ್ರಾರಂಭದಲ್ಲಿ ಮೈಸೂರಿನ ಅರಮನೆ ಕಟ್ಟೋ ಮೊದಲು ಅವರು ಶ್ರೀರಂಗಪಟ್ಟಣವನ್ನು ರಾಜಧಾನಿ ಮಾಡ್ಕೊಂಡಿರ್ತಾರೆ. ಆತನ ಮಂತ್ರಿ ತಿರುಮಲಾರೆ, ನಾವೊಂದು ಕಳೆದ ವಿಡಿಯೋದಲ್ಲಿ ನೋಡಿದ್ವಿ ತಿರುಮಲಾರೆಯ ಬಗ್ಗೆ. ಈತ ಮಂತ್ರಿಯೂ ಆಗಿರ್ತಾನೆ, ಆಸ್ಥಾನ ಕವಿನೂ ಕೂಡ ಆಗಿರ್ತಾನೆ. ಈತನ ಬಿರುದು, ಇದು ತುಂಬ ಎಕ್ಸಾಮ್ಸಲ್ಲಿ ಬಂದಿದೆ, ನವಕೋಟಿ ನಾರಾಯಣ ಅಂಥೇಳಿ ಈತನ ಬಿರುದಿದೆ. ಹಾಗೆ ರಾಜಾಜಗ ದೇವ ಅಂಥೇಳಿ ಬಿರುದು ಕೂಡ ಇದೆ. ಇದನ್ನು ಆ್ಯಕ್ಚುಲಿ ಮುಗಲ್ ದೊರೆಗಳು ಕೊಟ್ಟಿರ್ತಕ್ಕಂಥ ಬಿರುದು ಇವ್ರಿಗೆ. ಮುಗಲ್ ದೊರೆಗಳು ಈತನ ಕೃತಿಗಳ ಬಗ್ಗೆ ಬರೋದಾದರೆ ಗೀತಗೋಪಾಲ, ಶೇಷಧರ್ಮ, ಚಿಕ್ಕದೇವರಾಜ ಭಿನ್ನಪ್ಪ, ಶೇಷಧರ್ಮ ಅವಕ್ಕೆ ಎರಡು ಸಲ ಬಂದಿದೆ, ಸಚ್ಚೂದ್ರಾಚಾರ ನಿರ್ಣಯ ಮುಂತಾದ ಕೃತಿಗಳನ್ನು ಈತ ರಚಿಸಿದ್ದಾನೆ. ಈತನ ಕಾಲವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಅಂತೇಳಿನೂ ಕರಿತಾ ಇದ್ರು. ಯಾಕಂದರೆ ಈತ ಹಲವಾರು ಕವಿಗಳಿಗೆ ಆಶ್ರಯವನ್ನು ಕೊಟ್ಟಿರ್ತಾನೆ. ಅದರಲ್ಲಿ ನಾವು ಕಳೆದ ವಿಡಿಯೋದಲ್ಲಿ ನೋಡಿದ್ವಿ ತಿರುಮಲಾರ್ಯ, ಸಿಂಗರಾರ್ಯ, ಅದೇ ರೀತಿ ಸಂಚಿವನ್ನಮ್ಮ. ಈ ಒಂದು ತರಗತಿಯಲ್ಲಿ ನೋಡೋಣ ಚಿಕ್ಕುಪಾಧ್ಯಾಯ ಅಂಥೇಳಿ, ತಿಮ್ಮಕವಿ ಅಂಥೇಳಿ ಮುಂತಾದ ಹಲವಾರು ಕವಿಗಳಿಗೆ ಈತ ಆಶ್ರಯದಾತ ಆಗಿರ್ತಾನೆ. ಇಲ್ಲೊಂದು ಕ್ವಶನ್ ಬರ್ಬೋದು ಏನು ಅಂದರೆ, ನೋಡಿ ಸಂಗೀತ ಸಾಹಿತ್ಯಾದಿ ಕಲೆಗಳ ಒಳಪನ್ನು ಆರೈದ ಕವಿ ಅಂಥೇಳಿ ಈತನ ಹೊಗಳಿದ್ದು ಯಾರು ಅಂತ ಕೇಳ್ಬೋದು. ಆತನ ಹೊಗಳಿದ್ದು ಆತನ ಮಂತ್ರಿಯಾಗಿದ್ದಂಥ ತಿರುಮಲಾರ್ಯ. ಮುಂದೆ ನಾವು ಚಿಕ್ಕುಪಾಧ್ಯಾಯನ ಬಗ್ಗೆ ನೋಡೋಣ. ಈತ ಕ್ರಿಸ್ತಶಕ 1672 ಜನಿಸ್ತಾನೆ. ಈತನ ಮೂಲ ನಾಮ ಲಕ್ಷ್ಮೀಪತಿ ಅಂಥೇಳಿ, ಈತನ ತಂದೆ ರಂಗಪಂಡಿತ, ತಾಯಿ ನಾಚಾರಮ್ಮ ಅಂಥೇಳಿ. ಈತನು ಚಿಕ್ಕದೇವರಾಯನ ಆಶ್ರಯದಲ್ಲಿರ್ತಾನೆ, ನಾವು ಹಿಂದೆ ನೋಡಬಹುದಲ್ಲ ಚಿಕ್ಕುಪಾಧ್ಯಾಯ ಈತನ ಆಶ್ರಯದಲ್ಲಿರ್ತಾನೆ. ಈತ ಆಲ್ರೆಡಿ ನಶಿಸಿ ಹೋಗ್ತಾ ಇದ್ದಂತಹ ಚಂಪು ಪ್ರಕಾರದಲ್ಲಿ ಕೃತಿಗಳನ್ನು ರಚಿಸ್ತಾನೆ, ಅಂದರೆ ಗದ್ಯ ಮತ್ತು ಪದ್ಯವನ್ನು ಮಿಶ್ರಿತ ಮಾಡಿ ಕೃತಿಗಳನ್ನು ರಚಿಸ್ತಾನೆ. ನಾವಿಲ್ಲಿ ಗಮನಿಸ್ಬೋದು ಆಲ್ರೆಡಿ ಏನಾಗ್ತಿರುತ್ತೆ, ಹಳೆಗನ್ನಡ ಮಾಯ ಆಗಿ ಹೊಸಗನ್ನಡದಲ್ಲಿ ಕೃತಿಗಳು ರಚನೆ ಆಗ್ತಾ ಇರ್ತವೆ. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಅಂಥ ಒಂದು ನಡುಗಾಲದಲ್ಲಿ ಈತ ಚಂಪುವನ್ನು ಆರಿಸ್ಕೊಂಡು ಚಂಪುವಲ್ಲಿ ಕೃತಿಗಳನ್ನು ರಚಿಸ್ತಾನೆ, ಅದು ವಿಶೇಷವಾದ್ದು. ಈತನ ಕೃತಿಗಳಲ್ಲಿ ಈತ ಪ್ರತಿಪಾದನೆ ಮಾಡ್ತಕ್ಕಂಥ ತತ್ವ ವಿಶಿಷ್ಟ ಅದ್ವೈತ. ಈತನ ಕೆಲವು ಕೃತಿಗಳನ್ನು ನೋಡೋದಾದರೆ ಅಕ್ಷರ ಮಾಲಿಕ ಸಾಂಗತ್ಯ, ಅಮರುಕ ಶತಕ, ಕಮಲಾಚಲ ಮಹಾತ್ಮನ್, ಚಿತ್ರಶತಕ ಸಾಂಗತ್ಯ, ಈತ ಸುಮಾರು 30 ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಅಂಥೇಳಿ ವಿದ್ವಾಂಸರು ಹೇಳ್ತಾರೆ. ಹಾಗಾಗಿ ಎಲ್ಲ ನೋಡೋಕ್ಕಾಗೋದಿಲ್ಲ, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕೃತಿಗಳನ್ನು ನೋಡ್ಕೊಳ್ಳೋದು ಮುಖ್ಯ ಆಗುತ್ತೆ. ಮತ್ತು ನಾವು ಸರ್ವಜ್ಞನ ಬಗ್ಗೆ ನೋಡೋಣ. ಈತನ ಕಾಲ 1475, ಕೆಲವೊಬ್ಬರ ಪ್ರಕಾರ ಈತ 17ನೇ ಶತಮಾನದಲ್ಲಿ ಜೀವಿಸಿದ್ದ ಅಂತಲೂ ಹೇಳ್ತಾರೆ. ಹಾಗಾಗಿ ಈತನ ಕಾಲದ ಬಗ್ಗೆ ಸರಿಯಾದ ಒಂದು ನಿಖರತೆ ಇವತ್ತಿಗೂ ಕೂಡ ಇಲ್ಲ. ಈತನ ತಂದೆ ಮಾಸೂರಿನ ಆರಾಧ್ಯ, ತಾಯಿ ಅಬ್ಬಲೂರಿನ ಮಾಳವೆ ಅಂಥೇಳಿ. ಈತನ ಜನನದ ಕುರಿತಾಗಿಯೂ ಒಂದು ದಂತಕಥೆನೂ ಕೂಡ ಇದೆ, ಅದು ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಈತ ವೀರಶೈವ ಮತಾವಲಂಬಿಯಾಗಿರ್ತಾನೆ, ಈತ ಬಳಸ್ಕೊಂಡಿದ್ದು ನಮಗೆಲ್ಲ ಗೊತ್ತಿದೆ. ತ್ರಿಪದಿ ಕಾವ್ಯವನ್ನು ಈತ ಬಳಸ್ಕೊಂಡು ಅವುಗಳನ್ನು ತುಂಬ ಪ್ರಚುರತೆಗೆ ತರ್ತಾನೆ ಸರ್ವಜ್ಞ. ಈತನ ವಚನಗಳಲ್ಲಿ ಜೀವನ ಜಿಜ್ಞಾಸೆ ಮತ್ತು ಸಮಾಜ ವಿಮರ್ಶೆ ಪ್ರಮುಖವಾದಂಥ ವಸ್ತುಗಳಾಗಿದ್ದಾವೆ. ಈತ ಏನು ಈತನ ಒಂದು ಅಂಕಿತದಲ್ಲಿ
ಸುಮಾರು 2000ಕ್ಕೂ ಅಧಿಕ ವಚನಗಳಿದ್ದಾವೆ, ಅಂದರೆ ಅಧಿಕ ತ್ರಿಪದಿಗಳಿದ್ದಾವೆ. ಇಲ್ಲಿ ತನಕ ವಿದ್ವಾಂಸರು ಹೇಳೋ ಪ್ರಕಾರ ಈ ಎಲ್ಲ ವಚನಗಳನ್ನು ಈತನೇ ರಚನೆ ಮಾಡಿದ್ದಾನೆ ಅಂಥೇಳಿ. ಆದರೆ ನಾವು ಮೊದಲಿಗೆ ಹೇಳಿದಾಗ ಈತನ ಬಗ್ಗೆ ಯಾವುದೇ ಆದಂಥ ನಿಖರವಾದ ಮಾಹಿತಿ ಇಲ್ಲದೇ ಇರೋದರಿಂದ ಈ ಅಂಕಿತಗಳ ಮೇಲೆ ಈ ಎಲ್ಲವನ್ನು ಈತನೇ ರಚಿಸಿದ್ದಾನೆ ಅಂತೇಳಿ ನಾವು ಅನ್ಕೋಬೇಕಾಗುತ್ತೆ. ಈತನ ಮೂಲನಾಮ ಏನು ಅಂತಲೂ ಕೂಡ ಇದುವರೆಗೂ ಕಂಡುಹಿಡಿಯಕ್ಕೆ ಸಾಧ್ಯ ಆಗಿಲ್ಲ. ಸರ್ವಜ್ಞ ಅನ್ನೋದು ಆತನ ಮೂಲನಾಮನೋ ಅಥವಾ ಅಂಕಿತನಾಮನೋ ಅನ್ನೋದು ಕೂಡ ನಿಖರವಾಗಿ ತಿಳಿದು ಬಂದಿಲ್ಲ. ಇಷ್ಟು ನಮಗೆ ಗೊತ್ತಿದ್ದರೆ ಸಾಕಾಗುತ್ತೆ. ಈತನ ಕೆಲವು ವಚನಗಳನ್ನು ನೋಡ್ಕೊಳ್ಳಿ, ಕೆಲವೊಂದಿಷ್ಟು ಫೇಮಸ್ ಲೈನ್ಸ್ನ ನೋಡ್ಕೊಳ್ಳೋದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮುಂದೆ ಬೇರೆ ಒಂದಿಷ್ಟು ಮಧ್ಯಕಾಲೀನ ಕವಿಗಳ ಬಗ್ಗೆ ನೋಡ್ತಾ ಹೋಗೋಣ. ಧನ್ಯವಾದಗಳು.